ನಮಸ್ತೆ ಮಿತ್ರಾಣಿ, ಶುಭ ಸಾಯಂ. ಇಂದಿನ ಸಂಸ್ಕೃತ ಸಂಭಾಷಣಂ ತರಗತಿಗೆ ಸ್ವಾಗತ. ಇವತ್ತು ನಾವು ಭವಿಷ್ಯತ್ ಕಾಲ ಅಂದರೆ ಮುಂದೆ ಆಗೋದನ್ನು ವಾಕ್ಯಗಳಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ. ಅನುಜಃ ಗ್ರಾಮಂ ಗಮಿಷ್ಯತಿ, ತಮ್ಮನು ಊರಿಗೆ ಹೋಗುವನು. ಛಾತ್ರ ಪಾಠಂ ಪಠಿಷ್ಯತಿ, ವಿದ್ಯಾರ್ಥಿನಿಯು ಪಾಠವನ್ನು ಓದುವಳು. ಭಿಕ್ಷುಕಃ ಧನಂ ಯಾಚಯಿಷ್ಯತಿ, ಭಿಕ್ಷುಕನು ಹಣವನ್ನು ಕೇಳುವನು ಅಥವಾ ಯಾಚಿಸುವನು. ಮಾತಾ ಪಾಕಂ ಕರಿಷ್ಯತಿ, ತಾಯಿ ಅಡುಗೆಯನ್ನು ಮಾಡುವಳು. ಅಂದರೆ ಇದೆಲ್ಲದೂ ಕೂಡ ಇವಾಗ ಆಗ್ತಿಲ್ಲ ಕೆಲಸ, ಅಥವಾ ಸದ್ಯದಲ್ಲಿ ಆಗ್ತಿಲ್ಲ, ಮುಂದೆ ಆಗುವಂತಹ ಕೆಲಸಗಳನ್ನು ಹೇಳುವಾಗ ಗಮಿಷ್ಯತಿ, ಪಠಿಷ್ಯತಿ, ಯಾಚಯಿಷ್ಯತಿ, ಕರಿಷ್ಯತಿ, ಈ ರೀತಿ ಶ್ಯತಿ ಅನ್ನೋದು ಇಲ್ಲಿ ಪದದ ಕೊನೆಯಲ್ಲಿ ಸೇರ್ಕೊಳ್ತಾ ಹೋಗುತ್ತೆ. ನಾವು ಕ್ರಿಯಾಪದಗಳಲ್ಲಿ ನೋಡಿದ್ವಿ, ಪಠತಿ ವರ್ತಮಾನ ಅಂದರೆ ಇವಾಗ ಆಗ್ತಿರುವಂತಹ ಕೆಲಸಗಳನ್ನು ಹೇಳಬೇಕಾದ್ರೆ ಬರೀ ತಿ ಮಾತ್ರ ಸೇರ್ಕೊಳ್ಳುತ್ತೆ, ಮುಂದೆ ಆಗೋದನ್ನು ಹೇಳುವಾಗ ಶ್ಯತಿ ಅನ್ನೋದು ಪ್ರತಿಯೊಂದು ವಾಕ್ಯಗಳಲ್ಲಿ ಅಥವಾ ಪ್ರತಿಯೊಂದು ಪದಗಳಲ್ಲಿ ಕ್ರಿಯಾಪದಗಳಲ್ಲಿ ಸೇರ್ಕೊಳ್ಳುತ್ತೆ. ಗಮಿಷ್ಯತಿ, ಪಠಿಷ್ಯತಿ, ಯಾಚಯಿಷ್ಯತಿ, ಕರಿಷ್ಯತಿ. ಈಗ ಭವಿಷ್ಯತ್ ಕಾಲದ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಏಷಾ ಕ್ರೀಡಾಂ ಕ್ರೀಡಿಷ್ಯತಿ, ಇವಳು ಆಟವನ್ನು ಆಡುವಳು. ಸಾ ವೈದ್ಯ ಭವಿಷ್ಯತಿ, ಅವಳು ವೈದ್ಯೆ ಆಗುವಳು. ದರಿದ್ರಃ ಕಷ್ಟಂ ಅನುಭವಿಷ್ಯತಿ, ದರಿದ್ರನು ಕಷ್ಟವನ್ನು ಅನುಭವಿಸುವನು. ಲೇಖಕಃ ಕಾವ್ಯಂ ಲೇಖಿಷ್ಯತಿ, ಲೇಖಕನು ಕಾವ್ಯವನ್ನು ಬರೆಯುವನು. ಈ ಆಡುವನು, ಆಗುವಳು, ಅನುಭವಿಸುವನು ಅಥವಾ ಬರೆಯುವನು, ಇದೆಲ್ಲವೂ ಸಹ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಎಲ್ಲಾದರಲ್ಲೂ ಸಹ ಒಂದೇ ರೀತಿಯಾಗಿಯೇ ಇರುತ್ತೆ. ಇಲ್ಲಿ ನಾವು ಏಕವಚನದಲ್ಲಿ ಸಹ, ಸಾ, ತತ್, ಏಷ, ಏಷಃ, ಏತತ್, ಈ ಸರ್ವನಾಮಗಳು ಅವುಗಳ ಜೊತೆಗೆ ಯಾವುದೇ ನಾಮಪದ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅದನ್ನು ಬಳಸ್ಕೊಂಡಾಗ ಅನುಭವಿಷ್ಯತಿ, ಕ್ರೀಡಿಷ್ಯತಿ, ಭವಿಷ್ಯತಿ, ಲಿಖಿಷ್ಯತಿ, ಈ ರೀತಿ ಶ್ಯತಿಯಿಂದ ಕೊನೆಯಾಗುವಂತಹ ಪದಗಳು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತೆ. ಇದಕ್ಕೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಹಿಂದೆ ನಾವು ಶ್ಯತಿಯಿಂದ ಕೊನೆಯಾಗುವಂತಹ ಕ್ರಿಯಾಪದಗಳನ್ನು ಅಭ್ಯಾಸ ಮಾಡಿದ್ವಿ, ಗಮಿಷ್ಯತಿ, ಪಠಿಷ್ಯತಿ, ಲೇಖಿಷ್ಯತಿ, ಈ ರೀತಿ ಶ್ಯತಿಯಿಂದ ಕೊನೆಯಾಗುವಂಥದ್ದೆಲ್ಲವೂ ಕೂಡ ಭವಿಷ್ಯತ್ ಕಾಲದಲ್ಲಿ ಹೇಳುವಂಥದ್ದು ಅನ್ನೋದು ಸುಲಭವಾಗಿ ಗೊತ್ತಾಗತ್ತೆ. ಈಗ ಸ್ವಲ್ಪ ಬದಲಾವಣೆಯೊಂದಿಗೆ ಬರುವಂತಹ ಕ್ರಿಯಾಪದಗಳನ್ನು ನೋಡೋಣ. ಸಹ ಕ್ಷೀರಂ ಪಾಸ್ಯತಿ, ಪಿಬತಿ ವರ್ತಮಾನ ಕಾಲದಲ್ಲಿ ಅಂದರೆ ಕುಡಿಯುತ್ತಾನೆ ಅಂತ, ಈಗ ಕುಡಿಯುತ್ತಾನೆ ಅಂತ ಹೇಳುವಾಗ ಪಿಬತಿ ಅಂತ ಬಳಸ್ತೀವಿ. ಅದೇ ಮುಂದೆ ನಂತರದಲ್ಲಿ ಕುಡಿಯುವನು ಅಂತ ಹೇಳುವಾಗ ಪಾಸ್ಯತಿ ಅಂತ ಆಗತ್ತೆ. ಗೀತಾ ಪುಷ್ಪಂ ನೇಷ್ಯತಿ, ನಯತಿ ಅಂದರೆ ಒಯ್ಯುವಳು ಅಂತ ಏನು ಹೇಳ್ತೀವಿ ಅದಕ್ಕೆ ಒಯ್ಯುತ್ತಾಳೆ, ಒಯ್ಯುವಳು, ನೇಷ್ಯತಿ. ಗಾಯಕಃ ಗೀತಾಂ ಗಾಸ್ಯತಿ, ಗಾಯತಿ ಅಂದರೆ ಹಾಡುತ್ತಾನೆ, ಗಾಸ್ಯತಿ ಅಂದರೆ ಹಾಡುವನು, ಗಾಯಕನು ಹಾಡನ್ನು ಹಾಡುವನು. ಮಾತಾ ಪಕ್ಷತಿ, ಪಚತಿ ಅಡುಗೆ ಮಾಡುತ್ತಾಳೆ, ಪಕ್ಷತಿ ಅಡುಗೆ ಮಾಡುವಳು. ಈ ರೀತಿ ಸ್ವಲ್ಪ ಬದಲಾವಣೆಯೊಂದಿಗೆ ಈ ಎಲ್ಲ ಪಿಬತಿ, ನಯತಿ, ಗಾಯತಿ, ಪಚತಿ ಈ ಎಲ್ಲ ಕ್ರಿಯಾಪದಗಳು ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಭವಿಷ್ಯತ್ ಕಾಲದಲ್ಲಿ ಬಳಕೆಯಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದಾಗ ನಮಗೆ ಅದು ಸುಲಭವಾಗಿ ನೆನಪಿನಲ್ಲೂ ಕೂಡ ಉಳಿಯುತ್ತೆ. ಹೀಗೆ ಸ್ವಲ್ಪ ಬದಲಾವಣೆ ಇರುವಂತಹ ಇನ್ನೊಂದಷ್ಟು ಕ್ರಿಯಾಪದಗಳನ್ನು ನೋಡೋಣ. ಶಿಷ್ಯಃ ಲೇಖನೀಂ ದಾಸ್ಯತಿ, ದದಾತಿ ಅನ್ನೋದು ಕೊಡುತ್ತಾನೆ ಅರ್ಥದಲ್ಲಿ ವರ್ತಮಾನ ಕಾಲದಲ್ಲಿ ಬಳಸುವಂಥದ್ದು, ಅದೇ ಭವಿಷ್ಯತ್ ಕಾಲದಲ್ಲಿ ಅದು ದಾಸ್ಯತಿ ಅಂತ ಆಗುತ್ತೆ. ಶಿಷ್ಯನು ಲೇಖನಿಯನ್ನು ಕೊಡುವನು. ಶಿಕ್ಷಕಃ ಪ್ರಕ್ಷ್ಯತಿ, ಪೃಚ್ಛತಿ ಕೇಳುತ್ತಾನೆ, ಪ್ರಕ್ಷ್ಯತಿ ಕೇಳುವನು. ಭಕ್ತಃ ದೇವಂ ನಂಸ್ಯತಿ, ನಮತಿ ನಮಿಸುತ್ತಾನೆ, ನಂಸ್ಯತಿ ನಮಿಸುವನು. ಜಾನಕಿ ರಾಮಾಯಣಂ ಜ್ಞಾಸ್ಯತಿ, ಜಾನಾತಿ ಅಂದರೆ ತಿಳಿಯುತ್ತಾಳೆ ಅನ್ನೋದು, ಜಾನಕಿ ರಾಮಾಯಣವನ್ನು ತಿಳಿಯುವಳು ಅಂದರೆ ಮುಂದೆ ಅವಳು ರಾಮಾಯಣದ ಬಗ್ಗೆ ಅಧ್ಯಯನವನ್ನು ಮಾಡ್ತಾಳೆ ಅನ್ನೋ ಅರ್ಥದಲ್ಲಿ. ಈ ರೀತಿಯಾಗಿ ಕೆಲವು ಕ್ರಿಯಾಪದಗಳು ವಿಶೇಷ ರೂಪವನ್ನು ಪಡ್ಕೊಂಡು ಭವಿಷ್ಯತ್ ಕಾಲದಲ್ಲಿ ಪ್ರಯೋಗ ಆಗತ್ತೆ.
ಇದನ್ನೆಲ್ಲವೂ ನಾವು ಪುನಃ ಪುನಃ ಅಧ್ಯಯನ ಮಾಡಿದಾಗ ಅಷ್ಟೇ ನಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಹಾಗಾಗಿ ಇದನ್ನೆಲ್ಲ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡೋಣ. ಈಗ ಹಿಂದೆ ಅಭ್ಯಾಸ ಮಾಡಿದಂತಹ ಕ್ರಿಯಾಪದಗಳನ್ನು ಅವು ವರ್ತಮಾನ ಕಾಲದಲ್ಲಿ ಹೇಗೆ ಬರುತ್ತೆ ಹಾಗೆಯೇ ಭವಿಷ್ಯತ್ ಕಾಲದಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನು ಉದಾಹರಣೆಗಳು ನಾವು ಹಿಂದೆ ನೋಡಿದ್ದೀವಿ ಉದಾಹರಣೆಗಳನ್ನು, ಈಗ ಅವನ್ನೆಲ್ಲ ಒಂದ್ಸಲ ಪುನರಾವರ್ತನೆ ಮಾಡೋಣ. ಗಚ್ಚತಿ ಗಮಿಷ್ಯತಿ, ಹೋಗುತ್ತಾನೆ ಹೋಗುವನು ಅಥವಾ ಹೋಗುತ್ತಾಳೆ ಹೋಗುವನು ಹೋಗುವುದು ಅದು ಯಾವ ಲಿಂಗದಲ್ಲಾದರೂ ಆಗಿರಬಹುದು, ಗಮಿಷ್ಯತಿ ಅಂತ ಆಗತ್ತೆ. ಭವತಿ ಭವಿಷ್ಯತಿ, ಕರೋತಿ ಕರಿಷ್ಯತಿ, ಕ್ರೀಡತಿ ಕ್ರೀಡಿಷ್ಯತಿ, ಆಗಚ್ಚತಿ ಆಗಮಿಷ್ಯತಿ. ಈ ಎಲ್ಲ ಪದಗಳು ನಿಮಗೆ ಹಿಂದೆ ಪುನರಾವರ್ತನೆ ಆಗಿರೋದ್ರಿಂದ ಪುನಃ ಪುನಃ ಅದನ್ನು ಅರ್ಥ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಪಿಬತಿ ಪಾಸ್ಯತಿ, ನಯತಿ ನೇಷ್ಯತಿ, ಗಾಯತಿ ಗಾಸ್ಯತಿ, ಪಚತಿ ಪಕ್ಷ್ಯತಿ, ಪೃಚ್ಛತಿ ಪೃಕ್ಷ್ಯತಿ, ದದಾತಿ ದಾಸ್ಯತಿ. ಈ ರೀತಿಯಾಗಿ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲಿ ಬದಲಾಗತ್ತೆ. ಇದನ್ನು ಪುನಃ ಪುನಃ ಅಭ್ಯಾಸ ಮಾಡಿ ಇದಕ್ಕೆ ಇನ್ನೊಂದಷ್ಟು ವಾಕ್ಯಗಳು ಭವಿಷ್ಯತ್ ಕಾಲದಲ್ಲಿ ಬರುವಂತಹ ಇನ್ನೂ ಕೆಲವು ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಈಗ ಪ್ರಶ್ನಾರ್ಥಕವಾಗಿ ನಾವು ಭವಿಷ್ಯತ್ ಕಾಲದಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಬಹುದು, ಸಪ್ತಕಕಾರಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಕ ಇಂದ ಶುರುವಾಗುವಂತಹ ಪ್ರಶ್ನಾರ್ಥಕ ಪದಗಳು ಅವುಗಳನ್ನು ಕೂಡ ಬಳಸಿಕೊಂಡು ಭವಿಷ್ಯತ್ ಕಾಲದಲ್ಲಿ ಪ್ರಶ್ನಾರ್ಥಕವನ್ನು ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಕಿಂ ಭವಾನ್ ಉತ್ತೀರ್ಣ ಭವಿಷ್ಯತಿ, ಏನು ನೀನು ಉತ್ತೀರ್ಣ ಆಗುತ್ತೀಯ? ಭವತಿ ಶ್ವಃ ಮೇಲಿಷ್ಯತಿ ಕಿಂ, ನೀನು ನಾಳೆ ಭೇಟಿ ಮಾಡ್ತೀಯ? ಸಹ ಕದಾ ಧನಂ ಪ್ರತಿದಾಸ್ಯತಿ, ಅವನು ಯಾವಾಗ ಹಣವನ್ನು ಪುನಃ ಕೊಡುವನು? ಸಾ ಕಥಂ ದಾಸ್ಯತಿ, ಅವಳು ಹೇಗೆ ಹಾಡುವಳು? ಈ ರೀತಿ ನಾವು ಭವಿಷ್ಯತ್ ಕಾಲದಲ್ಲಿ ಸಪ್ತಕಕಾರಗಳನ್ನು ಅಂದರೆ ಹಿಂದೆ ಅಭ್ಯಾಸ ಮಾಡುವಂತಹ ಪದಗಳನ್ನು ಇಟ್ಕೊಂಡು ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡಬಹುದು. ಇವತ್ತು ಭವಿಷ್ಯತ್ ಕಾಲದಲ್ಲಿ ಬಳಸುವಂತಹ ಅನೇಕ ಪದಗಳನ್ನು ತಿಳ್ಕೊಂಡಿದ್ದೀರಾ. ಇದನ್ನು ಇನ್ನೂ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಅದು ಪ್ರಶ್ನಾರ್ಥಕ ಇರ್ಬೋದು ಅಥವಾ ವಾಕ್ಯನೇ ಇರ್ಬೋದು, ಹೆಚ್ಚು ಹೆಚ್ಚು ಬರೆದು ಅಭ್ಯಾಸ ಮಾಡಿ, ಆವಾಗ ಇನ್ನೂ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. ಮತ್ತೆ ಹೊಸ ವಿಷಯದೊಂದಿಗೆ ನಾಳೆ ಭೇಟಿಯಾಗೋಣ.